ಕೋವಿಡ್ ಮೂರನೇ ಅಲೆ ಅಪ್ಪಳಿಸದ ಹಾಗೆ ಮುಂಜಾಗ್ರತಾ ಕ್ರಮಕ್ಕಾಗಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಆಗಬೇಕಾದ ಬದಲಾವಣೆ ಕುರಿತು ಸಮಗ್ರ ಚರ್ಚೆ ನಡೆಸಲು ಸಿಎಂ ಅವರು ತಕ್ಷಣ ವಿಶೇಷ ಅಧಿವೇಶನ ಕರೆಯಬೇಕೆಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಾಂತೇಶ್ ಕವಟಿಗಿಮಠ್ ಒತ್ತಾಯಿಸಿದರು. ಅವರು ಚುಕ್ಕೋಡಿ ತಾಲೂಕಿನ ಜೈನಾಪುರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇಡೀ ದೇಶ ಹಾಗೂ ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ರಾಜ್ಯದಲ್ಲಿ ವೈದ್ಯರ ಕೊರತೆ, ನರ್ಸ್ಗಳ ಕೊರತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕುರಿತು ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆಯಬೇಕಿದೆ ಎಂದರು. ಸಿಎಂ ಮತ್ತು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ಸಚಿವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸಿಎಂ ಅವರು ತಕ್ಷಣ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಲಸಿಕೆ ನೀಡಲು ಆದೇಶ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಲಸಿಕೆ ಪಡೆದು ಕೊರೋನಾ ಮುಕ್ತ ಗ್ರಾಮವನ್ನಾಗಿ ರೂಪಿಸಬೇಕೆಂದು ಹೇಳಿದರು. ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ಜನತೆಗೆ ವಿಶೇಷವಾಗಿ ನಮ್ಮ ಜಿಲ್ಲೆ ಜನತೆಗೆ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಉಳಿದೆಲ್ಲ ಜಿಲ್ಲೆಗಳಲ್ಲಿ ನಾಳೆ ಲಾಕ್ಡೌನ್ ಮುಗಿತಾ ಇದೆ, ಆದರೆ ನಮ್ಮ ಜಿಲ್ಲೆಯಲ್ಲಿ ಲಾಕ್ಡೌನ್ ಒಂದು ವಾರ ಕಂಟಿನ್ಯೂ ಆಗಿದೆ. ದಯವಿಟ್ಟು ಸಾರ್ವಜನಿಕರು ಮತ್ತು ವಿಶೇಷವಾಗಿ ಅಧಿಕಾರಿಗಳು, ನಾವು ಯಾರೂ ಸಹಿತ ಕಡಿಮೆ ಆಗಿದೆ ಅಂತೇಳಿ ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅನೇಕ ಸಂದರ್ಭಗಳಲ್ಲಿ ಮಾಸ್ಕ್ ಧಾರಣೆಗಳ ಬಗ್ಗೆ ಇರತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ತಪ್ಪು ನಿಲುವುಗಳು, ಮಾತನಾಡುವಾಗ ಮಾಸ್ಕ್ ತೆಗೆದು ಮಾತಾಡೋದು, ಮಾಸ್ಕ್ ಎಲ್ಲಿ ಹಾಕ್ಕೊಳ್ಬೇಕು ಅನ್ನೋದು ಪೂರ್ವ ಅದ್ರ ಬಗ್ಗೆ ಸಹಿತ ಮಾಹಿತಿ ಕಡಿಮೆ ಕೊರತೆ. ಅನೇಕ ಸಂದರ್ಭಗಳಲ್ಲಿ ನನ್ನ ಮುಖ ಕಾಣೋದಿಲ್ಲ, ನಾನು ಮಾತಾಡಿದವ್ರು ಕೇಳೋದಿಲ್ಲ ಅಂತೇಳಿ ಹರಡುವಿಕೆ ಹೇಗಿದೆ ಅಂದ್ರೆ, ನಮ್ಮ ಬಾಯಿಂದ ಬರ್ತಕ್ಕಂಥ ದ್ರವದ ಮೂಲಕ ಈ ಒಂದು ರೋಗ ಹರಡ್ತದೆ. ಅನೇಕ ಸಂದರ್ಭಗಳಲ್ಲಿ ನಾವು ವ್ಯಾಪಾರ ಮಾಡುವಾಗ, ಮಾತನಾಡುವಾಗ, ಸಾರ್ವಜನಿಕರ ಸಂಪರ್ಕ ಬಂದಾಗ ನಮ್ಮ ಮುಖ ಕಾಣಲಿ ಅಂತೇಳಿ ಅಂತಕ್ಕಂಥ ಒಂದು ಮನಸ್ಸು ಅಥವಾ ಒಂದು ಭಾವನೆ ಅಥವಾ ನನ್ನ ಧ್ವನಿ ಅವ್ರಿಗೆ ಕೇಳೋದಿಲ್ಲ ಅಂತಕ್ಕಂಥ ವಿಚಾರವಾಗಿ ನಾವು ಮಾಸ್ಕನ್ನು ತೆಗೆದು ಮಾತನಾಡೋದು ನಮ್ಮೆಲ್ಲರಿಗೂ ಅಭ್ಯಾಸ. ಮಾಸ್ಕ್ ಕೊಟ್ಟಿರೋದೇ ಆ ನಮ್ಮ ದ್ರವದ ಡ್ರಾಪ್ಲೆಟ್ಸು ಮತ್ತೊಬ್ಬರಿಗೆ ಹೋಗಬಾರ್ದು, ತಗಲಬಾರ್ದು ಅಂತಕ್ಕಂಥ ಉದ್ದೇಶ ಸರ್ಕಾರದ. ಅದಕ್ಕಾಗಿ ದಯವಿಟ್ಟು ಇದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸಬೇಕಾಗಿದೆ. ಮುಂದಿನ ಒಂದು ವಾರದ ಲಾಕ್ಡೌನ್ ನಾನು ತಹಸೀಲ್ದಾರ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಪೊಲೀಸ್ ಅಧಿಕಾರಿಗಳು ವಿಶೇಷವಾಗಿ. ಲಾಕ್ಡೌನ್ ಕಮ್ಮಿ ಆಗೈತ್ರಿ ಅಂತ ತಿಳ್ಕೊಂಡು ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ದಯವಿಟ್ಟು ಈ ಮುಂದಿನ ಒಂದು ವಾರ ಬೆಳಗಾವಿ ಜಿಲ್ಲೆ ಮಹಾರಾಷ್ಟ್ರದ ಐದು ನಮ್ಮ ಮಹಾರಾಷ್ಟ್ರ ರಾಜ್ಯಕ್ಕೆ ಐದರಿಂದ ಆರು ತಾಲೂಕುಗಳಿಗೆ ನಮ್ಮ ಜಿಲ್ಲೆ ಹತ್ಕೊಂಡಿದೆ. ಅಥಣಿ, ಕಾಗವಾಡ, ರಾಯಬಾಗ್, ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ, ಬೆಳಗಾವಿ, ಖಾನಾಪುರ, ಹೀಗೆ ಸುಮಾರು ಆರರಿಂದ ಏಳು ತಾಲೂಕುಗಳಿಗೆ ಮಹಾರಾಷ್ಟ್ರ ಗಡಿಯಾಗಿರೋದ್ರಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಜನರ ಬರು ಹೋಗುವಿಕೆ ಇರ್ಬೋದು ಮತ್ತು ನಮ್ಮಲ್ಲಿರ್ತಕ್ಕಂಥ ವ್ಯವಹಾರ ಮತ್ತು ಇಡೀ ಕರ್ನಾಟಕದ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ದ್ವಾರ ಬಾಗಿಲು ಯಾವುದು ಅಂದರೆ ನಿಪ್ಪಾಣಿ ಇರ್ಬೋದು, ಕೊಪ್ಪಳ ಇರ್ಬೋದು, ಧಾರವಾಡ ಹುಬ್ಬಳ್ಳಿ ಎಲ್ಲ ರಸ್ತೆಗಳು ಬಂದ್ ಜಾಯಿನ್ ಆಗೋದು ಚಿಕ್ಕೋಡಿ ತಾಲೂಕು. ಅದಕ್ಕೆ ಇಲ್ಲಿ ಬಹಳ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಒಂದು ವಾರ ಏನು ಲಾಕ್ಡೌನ್ ಮಾಡಿದ್ದಾರೆ ಈ ಲಾಕ್ಡೌನನ್ನು ಅತ್ಯಂತ ನಾವು ಯಾವುದೇ ನಿಷ್ಕಾಳಜಿಯನ್ನು ತೋರದೆ ಲಾಕ್ಡೌನನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯಾವುದೇ ಅಂಗಡಿ ಮುಗ್ಗಟ್ಟುಗಳಲ್ಲಿ ಸಹಿತ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಿರ್ಬೋದು, ಸಾರ್ವಜನಿಕರಿಗೆ ಮದುವೆ ಸಮಾರಂಭಗಳನ್ನು, ಜಾತ್ರೆಗಳನ್ನು, ಇದು ಯಾವ್ದಾದ ಕಾರ್ಯಕ್ರಮಗಳಿಗೆ ದಯವಿಟ್ಟು ಯಾವುದೇ ಅವಕಾಶಗಳನ್ನು ಕೊಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ಈಗಾಗಲೇ ಈ ವಿಚಾರವಾಗಿ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ಸಹಿತ ಇವತ್ತು ಬೆಳಗ್ಗೆನೇ ನಾನು ದೂರವಾಣಿ ಮುಖಾಂತರ ಅವರಿಗೆ ಮಾತನಾಡಿ ಇಲ್ಲಿ ನಾನು ಬಂದಿದ್ದೀನಿ. ಈ ಕೊರೋನಾ ಮಹಾಮಾರಿಯನ್ನು ಅಲೆಯನ್ನು ನಾವು ತಡೆಗಟ್ಟಬೇಕಾಗಿದೆ. ವಿಶೇಷವಾಗಿ ಜೈನಾಪುರ ಗ್ರಾಮದಲ್ಲಿ ನಾನು ಅತ್ಯಂತ ಸಮೀಪಿರ್ತಕ್ಕಂಥ ಜನರನ್ನು ನಾವು ಕಳೆದುಕೊಂಡಿದ್ದೀವಿ, ನನ್ನ ಸ್ನೇಹಿತರನ್ನು ಕಳ್ಕೊಂಡಿದ್ದೀವಿ, ರಾಜಕೀಯ ಮುಖಂಡರನ್ನು ಕಳ್ಕೊಂಡಿದ್ದೀವಿ. ಇಲ್ಲಿ ಏನು ಕಾರಣ, ನಿರ್ಲಕ್ಷ್ಯ ಕಾರಣ, ತಮ್ಮ ಚಿಕಿತ್ಸೆಯನ್ನು ತಾವೇ ಮನೆಯಲ್ಲಿದ್ದು ಮಾಡಿಕೊಳ್ತಕ್ಕಂಥ ಜನರ ಭಾವನೆ, ಯಾವುದೋ ಒಂದು ಫಾರ್ಮಸಿ ಅಂಗಡಿಗೆ ಹೋಗಿ ಒಂದು ಪ್ಯಾರಾಸಿಟಮಲ್ ಗುಳಿಗೆ ತಗೊಂಡು ಜ್ವರ ಬಂದತ್ತು ಅಂತ ತಿಳ್ಕೊ ಎಂಟು ದಿವಸ ಮನೆಯೊಳಗೆ ಇರೋದು, ಆಮೇಲೆ ಲಂಗ್ಸ್ ಇನ್ಫೆಕ್ಟ್ ಆದ ನಂತರ ಆಸ್ಪತ್ರೆ ಕಡೆ ಮುಖ ಮಾಡಿ ಜೀವವನ್ನು ಕಳೆದುಕೊಂಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಮತ್ತು ನಾ ಅನೇಕ ಜನ ನಮ್ಮ ಸ್ನೇಹಿತರನ್ನು ನಾಯಕರನ್ನು ಇದೇ ಕಾರಣದಿಂದ ಕಳೆದುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ
ಈ ಕೊರೋನಾನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಧಾರಣೆ ಮತ್ತು ಈ ಎಲ್ಲ ಸರ್ಕಾರ ನೀಡಿರ್ತಕ್ಕಂಥ ಮಾರ್ಗದರ್ಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಈ ಸಂದರ್ಭಗಳಲ್ಲಿ ಈ ಥರದ ತಪ್ಪು ನಿರ್ಣಯಗಳೇ ಇವತ್ತು ಅನೇಕರನ್ನು ನಮ್ಮಿಂದ ಕಸಿದುಕೊಂಡಿದೆ ಈ ರೋಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕೊರೋನಾ ಮಹಾಮಾರಿಯನ್ನು ಎದುರಿಸುವಲ್ಲಿ ನಾವು ಸರ್ಕಾರ ನೀಡಿರ್ತಕ್ಕಂಥ ಮಾರ್ಗದರ್ಶನ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಆದೇಶಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ, ಇವತ್ತು ಅನೇಕ ಜನ ದಾದಿಯರು ತಮ್ಮ ಜೀವದ ಹಂಗು ತೊರೆದು ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಜನತೆಯ ಪರವಾಗಿ ಪಡೆದುಕೊಂಡಿದ್ದಾರೆ. ಅವ್ರು ಯಾರೂ ಸಹಿತ ICUಗೆ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಇದರ ಅರ್ಥ ವ್ಯಾಕ್ಸಿನ್ ಇದು ಪ್ರೊಟೆಕ್ಟಿವ್, ನಿಮಗೆ ರೋಗ ಬರಬಹುದು ಆದರೆ ಅದರ ತೀವ್ರತೆ ಇರೋದಿಲ್ಲ, ಆರೋಗ್ಯದ ಮೇಲೆ ಜೀವದ ಹಾನಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹೀಗಾಗಿ ವ್ಯಾಕ್ಸಿನ್ ಪಡೆದುಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಪ್ರತಿಯೊಂದು ಗ್ರಾಮದಲ್ಲಿ ಆ ಗ್ರಾಮದ ಜವಾಬ್ದಾರಿಯನ್ನು ಹೊತ್ತಿರ್ಕೊಂಡಿರ್ತಕ್ಕಂಥ ಜನ, ಅವರು ನೇರವಾಗಿ ಆ ಜನರ ಆರೋಗ್ಯ ಮತ್ತು ಆ ಜನರ ಆರೋಗ್ಯದ ರಕ್ಷಣೆಯನ್ನು ಮಾಡ್ತಕ್ಕಂಥ ಜನರಿಗೆ ನಾವು ಇವತ್ತು ವ್ಯಾಕ್ಸಿನನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಪ್ರಾರಂಭ ಮಾಡಿದೆ. ಅದರ ಸದುಪಯೋಗವನ್ನು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಆ ವ್ಯಾಕ್ಸಿನನ್ನು ಪಡೆದುಕೊಳ್ಳುವುದರ ಮುಖಾಂತರ ತಮ್ಮ ಆರೋಗ್ಯದ ರಕ್ಷಣೆ ಮಾಡಿಕೊಳ್ಬೇಕು, ತಮ್ಮ ಗ್ರಾಮವನ್ನು ಕೊರೋನಾ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾನ್ಸಂಟ್ರೇಟರ್ ಕೊಡ್ತಕ್ಕಂಥ ವಾಗ್ದಾನವನ್ನು ಮಾಡಿದ್ದೀನಿ. ಅದು ಸಹಿತ ಈಗ ಆದಷ್ಟು ಬೇಗ ಅದು ಬರಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾಲೂಕು ಆಡಳಿತಕ್ಕೆ ಒಂದು ವಿನಂತಿ, ಯುದ್ಧ ಬಂದ ನಂತರ ನಾವು ಬಾವಿ ತೊಡೋ ಕೆಲಸ ಆಗಬಾರ್ದು. ಇಡೀ ದೇಶದಲ್ಲಿ ಆರೋಗ್ಯ ಕ್ಷೇತ್ರ ಅತ್ಯಂತ ನಿರ್ಲಕ್ಷಿತ ಕ್ಷೇತ್ರ. ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ವಿಚಾರವಾಗಿ ಪತ್ರ ಬರಿತಾ ಇದ್ದೀವಿ, ವಿಶೇಷ ಅಧಿವೇಶನ ಕರಿಬೇಕು. ಈ ಕೊರೋನಾ ಸ್ವಲ್ಪ ಇಳಿಮುಖ ಆದ ನಂತರ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಮುಂದಿನ 10-20 ವರ್ಷಗಳಲ್ಲಿ ಈ ಥರದ ಆರೋಗ್ಯದ ಸಮಸ್ಯೆ ಬಂದಾಗ ನಮ್ಮ ಆರೋಗ್ಯದ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥ ಚರ್ಚೆ ನಮ್ಮ ರಾಜ್ಯದಲ್ಲಿ ಆಗಬೇಕು. ಮತ್ತು ಆ ದೃಷ್ಟಿಯಿಂದ ನಮ್ಮ ಆರೋಗ್ಯದ ವ್ಯವಸ್ಥೆ, ಅದು ಡಾಕ್ಟರ್ ಇರ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆಯ ರೇಷಿಯೋ 1,000 ಜನಸಂಖ್ಯೆಗೆ 1.8 ಡಾಕ್ಟರ್ಸ್ ಇರಬೇಕಂತಕ್ಕಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯ ಮಾನದಂಡ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಯಬಾಗ್ ಶಾಸಕರಾದ ದುರ್ಯೋಧನ ಐಹೊಳೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಜೈನಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ SS ಗರ್ಬುಡೆ, ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೇದೆ, ಧುರಿನ ಮಹೇಶ್ ಬಾತೆ, DHO ಡಾಕ್ಟರ್ SS ಗಡೇದ್, ಡಾಕ್ಟರ್ ವಿಠಲ್ ಸಿಂಧೆ, ತಹಸೀಲ್ದಾರ್ ಪ್ರವೀಣ್ ಜೈನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಲಕ್ಷ್ಮೀ ಕುರುಬರ್, ವಿಜಯ್ ಕೋಟಿವಾಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇನ್ನೂ ಒಂದು ವಾರ ಏನು ರಾಜ್ಯ ಸರ್ಕಾರದ ಏನು ಒಂದು ಕಟ್ಟುನಿಟ್ಟು ಏನು ಲಾಕ್ಡೌನ್ ವಿಸ್ತರಣೆಯನ್ನು ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಲಾಕ್ಡೌನ್ ವಿಸ್ತರಣೆ ಮಾಡ್ಯಾರಂತೇಳಿ ನಾವು ಬೇಕಾಗಿಬಿಟ್ಟು ತಿರುಗಾಡಕ್ಕೆ ಮಾಸ್ಕ್ ಇಲ್ಲ, ಅಂತರ ಕಾಪಾಡಲಿಲ್ಲ ಅಂದ್ರೆ ಮತ್ತೆ ಇದೇನು ಕಡಿಮೆ ಆಗಂಗಿಲ್ಲ. ಅದಕ್ಕೆ ಸರ್ಕಾರದೊಂದು ಏನು 5% ಆಗಬೇಕು, 5 ಲಾಕ್ಡೌನ್ ಓಪನ್ ಮಾಡೋಣ ಸರ್, ನಾ ಅದು ಇಲ್ಲ 0% ಆಗಬೇಕು ನಾವನ್ನ. ಅದಕ್ಕೆ ಜೈನಾಪುರದಾಗ ಈಗ ಏನು ಉದ್ಘಾಟನೆ ಕಾರ್ಯಕ್ರಮ ಆಗೈತಿ, ನೀವು ಮೊದಲು ಜೈನಾಪುರ ಅಧ್ಯಕ್ಷರು ಎಲ್ಲ ಸದಸ್ಯರು ದಯಮಾಡಿ ನೀವು ಪಾಸಿಟಿವ್ ಮುಕ್ತ ಗ್ರಾಮ ಮಾಡಬೇಕಂತ ನಿಮ್ಮ ಕೈ ವಿನಂತಿಯನ್ನು ನಾನು ಮಾಡ್ಕೊತಾನು.